ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನ್ ಪ್ರಿಯಾಂಕ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನ ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ, ಗುರುಜಿ ಶ್ರೀಲಕ್ಷ್ಮಿ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿರಹಿತ ಜೀವನವನ್ನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಚನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ವಿಶೇಷವಾದಂತ ಒಂದು ಮುದ್ರಾ ಮಂತ್ರ ತಂತ್ರನ ತಿಳಿಸಕ್ ಇಷ್ಟಪಡ್ತೀನಿ. ಏನು ವಿಶೇಷತೆ ಅಂತಂದ್ರೆ, ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ತಾನು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆಗೋಸ್ಕರ ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಆಣೆ ಇಡ್ತಾನೆ, ಕದೀತಾನೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ, ಇನ್ನೊಬ್ಬರ ಬೆಳವಣಿಗೆನ ಅವನು ನೋಡೋಕ್ಕಾಗ್ದೇ ಅವನ್ನ ಬೆಳಿಬಾರ್ದು ಅಂತೇಳಿ ಹಲವಾರು ಪ್ರಯತ್ನಗಳು ಮಾಡಿ ಅವನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಾನೆ. ಇಷ್ಟೆಲ್ಲ ಮಾಡ್ತಾನೆಲ್ಲ, ಕೊನೆಗೆ ಅವನೊಂದು ದಿನ ಸತ್ತೋಗ್ತಾನೆ. ಒಂದು. ಎರಡನೇದು, ಇಷ್ಟೆಲ್ಲ ಸುಳ್ಳು ಹೇಳಿ ಆಣೆ ಇಟ್ಟು ಕೊಲೆ ಮಾಡಿ ರೇಪ್ ಮಾಡಿ ಲಂಚ ತಗೊಂಡು ಎಲ್ಲ ಮಾಡ್ತಾರಲ್ಲ, ಅವರು ಅವತ್ತು ಒಂದೇನೂ ಸುಖವಾಗಿರೋದಿಲ್ಲ, ಭಯದಲ್ಲೇ ಇರುತ್ತೆ ಜೀವನ. ಓ, ನಾನು ಲಂಚ ತಗೊಂಡಿದ್ದೀನಿ, ಅವ್ನಿಗೆ ಬೈದ್ಬಿಟ್ಟೆ, ಅವ್ನು ಕೊಲೆ ಮಾಡಿಬಿಟ್ಟೆ, ಅವ್ನು ಮೋಸ ಮಾಡಿಬಿಟ್ಟೆ, ಅಯ್ಯೋ ಹೆಂಗಪ್ಪ ಏನು, ಅವ್ನ ಮನಸ್ಸಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ, ಸುಪ್ತ ಮನಸ್ಸಿನಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅವನಿಗೆ ಒಂದು ರೀತಿ ಫಿಯರ್ ಇರ್ತದೆ. ಮೇಲ್ನೋಟಕ್ಕೆ ಚೆನ್ನಾಗಿದ್ದು, ನಾನೇನು ಮಾಡಿಲ್ಲ ಅಂತಾರೆ, ಒಳಗಡೆ ಓ ನಾನು ಸುಳ್ಳು ಹೇಳಿದ್ದೀನಿ, ಓ ನಾನು ಕದ್ದಿದ್ದೀನಿ, ನಾನು ಮೋಸ ಮಾಡಿದ್ದೀನಿ ಅಂತ ಮನಸ್ಸು ಹೇಳ್ತಿರ್ತದೆ, ಅದು ಸೋಲಲ್ಲಿ ರೆಕಾರ್ಡ್ ಆಗ್ತಿರ್ತದೆ. ಹೊರನೋಟಕ್ಕೆ ಎಕ್ಸ್ಟರ್ನಲ್ ಆಗಿ ಅವನೇನು ಮಾಡ್ತಾನೆ, ನಾನೇನು ಮಾಡಿಲ್ಲಪ್ಪ, ನಾನು ಭಾಳ ಸತ್ಯರ್ಷ ಚಂದ, ನಾನು ಚೆನ್ನಾಗಿದ್ದೀನಿ, ನಾನು ಲಂಚ ತಗೊಂಡಿಲ್ಲ, ರೇಪ್ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಕುಡ್ದಿಲ್ಲ, ಏನು ಮಾಡಿಲ್ಲ, ಅವನ ಥರ ಬಿಹೇವ್ ಮಾಡ್ತಾನೆ. ಅರೆ, ಸಬ್ಕಾನ್ಷಿಯಸ್ ಮೈಂಡ್ ರೆಕಾರ್ಡ್ ಆಗಿರ್ತದೆ. ಈ ಪಾಪನೆಲ್ಲ ಹೆಂಗೆ ಹೋಗುತ್ತೆ? ಊಟ ಮಾಡ್ತೀವಿ, ತಿಂದ ತಕ್ಷಣ ಜೀರ್ಣ ಆಗುತ್ತೆ, ಯಾವ್ದು ಬೇಕೋ ಹೊಟ್ಟೆಲ್ಲಿ ಉಳ್ಕೊಳ್ಳುತ್ತೆ, ಬೇಡದ್ರದಲ್ಲ ಟಾಯ್ಲೆಟಲ್ಲಿ ಹೊಟ್ಟೋಗುತ್ತೆ. ಒಂದು 3 ಲೀಟರ್ ನೀರು ಕುಡಿತೀವಿ ಒಂದು ದಿನಕ್ಕೆ, ಎಷ್ಟು ಬೇಕೋ ಒಳಗೆ ಸ್ಟಾಕ್ ಆಗುತ್ತೆ, ಉಳಿದಿದ್ದ ನೀರೆಲ್ಲ ರೀಸಸ್ಸಲ್ಲಿ ಹೊಟ್ಟೋಗುತ್ತೆ. ಆದರೆ ನಾವು ಮಾಡಿರೋ ಕೆಟ್ಟ ಕರ್ಮ ಎಲ್ಲಿ ಹೋಗುತ್ತೆ? ಎಲ್ಲೂ ಹೋಗಲ್ಲ, ಅದು ಸೋಲರ್ ರಿಜಿಸ್ಟರ್ ಆಗಿಬಿಡುತ್ತೆ. ಆ ದಿನನಿತ್ಯ ಒಂದು ದಿನಕ್ಕೆ 10 ಸುಳ್ಳು ಹೇಳಿದ್ರೆ, ತಿಂಗಳಿಗೆ ಎಷ್ಟು ಸುಳ್ಳು ಆಯ್ತು ಅಲ್ಲಿಗೆ, ಒಂದು ದಿನಕ್ಕೆ 10 ಅಂದರೆ 30 ದಿನಕ್ಕೆ ಎಷ್ಟು ಸುಳ್ಳು ಹೇಳ್ತಾನೆ ಅವನು, ಹಾಗಂತ 365 ದಿನಕ್ಕೆ ಎಷ್ಟು ಸುಳ್ಳು ಹೇಳ್ತಾನೆ. ಒಂದು ದಿನದಲ್ಲಿ ಅವನು ಕದ್ದಿದ್ರೆ 30 ದಿನಕ್ಕೆ ಎಷ್ಟು ಕದೀತಾನೆ, ಹಾಗೆ 365 ದಿನಕ್ಕೆ ಎಷ್ಟು ಕದೀತಾನೆ. ಇದೆಲ್ಲ ಸೋಲರ್ ರಿಜಿಸ್ಟರ್ ಆಗ್ತಾ ಹೋಗ್ತದೆ, ಅಕ್ಯುಮಿಲೇಟ್ ಆಗಿ 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 ಕೊನೆಗೇನಾಗುತ್ತೆ, ದೊಡ್ಡ ರೋಗ, ದೊಡ್ಡ ಕಾಯಿಲೆ, ಮತ್ತು ಎಲ್ಲ ಲಾಸಲ್ಲಿ ಮನುಷ್ಯ ಅವನು ಎಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ಅವ್ನಿಗೆ ಅರ್ಥ ಆಗುತ್ತೆ, ನಾನು ಇಷ್ಟು ದಿವಸ ಸುಳ್ಳು ಹೇಳಿದೆ, ಮೋಸ ಮಾಡಿದೆ, ಏನೆಲ್ಲ ಮಾಡಿದೆ, ಇವಾಗ ನಾನು ರೋಗದ ನರಳ್ತಾ ಇದ್ದೀನಿ, ಇವಾಗೆಲ್ಲ ನಾನು ಊಟಕ್ಕಿಲ್ಲ, ಬಟ್ಟೆಗಿಲ್ಲ ಅನ್ನೋ ಲೆವೆಲ್ ತಂದಿಟ್ಬಿಡುತ್ತೆ. ಅದರಿಂದ ತಿಂದಿದ್ದೆಲ್ಲ ಒಳಗೆ ಒಳ್ಳೆದೆಲ್ಲ ಸೇರಿಕೊಳ್ಳುತ್ತೆ, ಕೆಟ್ಟದೆಲ್ಲ ಈಚೆ ಹೋಗುತ್ತೆ. ಕುಡಿದಲ್ಲಿ ಒಳ್ಳೇದು ಒಳಗೋಗುತ್ತೆ, ಕೆಟ್ಟದೆಲ್ಲ ರೀಸಸ್ಸಲ್ಲಿ ಹೋಗುತ್ತೆ. ಹಾಗೆ ಒಳ್ಳೇದು ಮಾತ್ರ ಉಳ್ಕೊಂಡು ಕೆಟ್ಟದ್ದು ಮಾತ್ರ ನಮಗೆ ಸಫರ್ ಪಡೋಕ್ಕೆ. ಆ ಪಾಪನ ತೆಗೆಯೋದು ಹೇಗೆ? ಅದಕ್ಕೆ ಬೆಳಗ್ಗೆ ತಕ್ಷಣ ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಕೂಡ ಊಟ ಮಾಡ್ತೀವಿ, ಹೊಟ್ಟೆಗೋಸ್ಕರ, ತೃಪ್ತಿಗೋಸ್ಕರ. ಹಾಗೆ ದಿನನಿತ್ಯ ಮಾಡಿದಂಥ ಪಾಪಗಳನ್ನ ಅವತ್ತು ಅವತ್ತು ಬರ್ನ್ ಮಾಡಬೇಕು ನಾವು. ಆ ಪಾಪ ಬರ್ನ್ ಮಾಡಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಮಗೆ ಲಕ್ಕ ಸಿಗೋದಿಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಅದೃಷ್ಟ ಸಿಗೋದಿಲ್ಲ, ಒಳ್ಳೆ ಕೆಲಸ ಸಿಗೋದಿಲ್ಲ, ಒಳ್ಳೆ ಆದಾಯ ಬರೋದಿಲ್ಲ. ಅದರಿಂದ ಇವತ್ತು ಮಾಡಿದ ಪಾಪನ ಇವತ್ತೇ ಕಳೀಬೇಕು, ಇವತ್ತೇ ಡಿಸ್ಚಾರ್ಜ್ ಮಾಡಬೇಕು, ನೆಕ್ಸ್ಟ್ ಡೇ ಬೆಳಗ್ಗೆ ನಮಗೆ ಒಳ್ಳೇದಾಗಬೇಕು ಅಂದರೆ. ಅದಕ್ಕೋಸ್ಕರ ಆಗಿ ಹಿಂದಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಲಕ್ಷಾಂತರ ವರ್ಷದ ಹಿಂದೆ ಒಬ್ಬ ಮನುಷ್ಯ ದಿನ ಬೆಳಗ್ಗೆಯಿಂದ ರಾತ್ರಿ ಮಾಡಿದಂಥ ಮಹಾಪಾಪನ ರಾತ್ರಿ ಮಲಗುವಾಗಲೇ ಅದನ್ನು ಭಸ್ಮ ಮಾಡು, ಬರ್ನ್ ಮಾಡು, ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ಶಾಗಿ ಎದ್ದೇಳು, ಒಳ್ಳೆ ಕೆಲಸ ಮಾಡು. ಅಂದರೆ ಕೆಟ್ಟದ್ದೆಲ್ಲ ಅಕ್ಯುಮಿಲೇಟ್ ಆಗ್ತಾ ಇರಬಾರ್ದು, ನಿನ್ನೆ ಮಾಡಿದ್ದು, ಇವತ್ತು ಮಾಡಿದ್ದು, ಮೊನ್ನೆ ಮಾಡಿದ್ದು ಎಲ್ಲವೂ ಸ್ಟಾಕ್ ಆಗಕ್ಕೆ ಬಿಡಬಾರ್ದು.
ಅಲ್ಲಿದಲ್ಲೇ ಡಿಸ್ಚಾರ್ಜ್ ಆಗಬೇಕು. ಈ ಮಲಮೂತ್ರ ಹೇಗೆ ಡಿಸ್ಚಾರ್ಜ್ ಆಗುತ್ತೋ ಹಾಗೆ ಪಾಪ ಕೂಡ ಡಿಸ್ಚಾರ್ಜ್ ಆಗಬೇಕು. ಆಗ ಅವನು ದಿನನಿತ್ಯ ಪವಿತ್ರನಾಗ್ತಾನೆ, ಪ್ಯೂರ್ ಆಗ್ತಾನೆ, ಅವನಿಗೆ ಯಾವಾಗಲೂ ಆನಂದ ಸುಖ ಸಂತೋಷ ಸಿಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ನಮ್ಮ ಋಷಿಮುನಿಗಳು ಹಿಂದಿನ ಕಾಲದಲ್ಲಿ ತಂತ್ರಸಾರದಲ್ಲಿ ಅಳವಡಿಸಿದ್ದಾರೆ. ಈ ಗ್ರಂಥಗಳು, ತಂತ್ರಸಾರಗಳು, ಪುರಾಣಗಳು, ಉಪನಿಷತ್ತುಗಳು ಒಬ್ಬ ಮನುಷ್ಯನ ಫೈನ್ ಟ್ಯೂನ್ ಮಾಡಿಕ್ಕಿರುವಂಥ ಒಂದು ವಿಶೇಷವಾದಂಥ ಇನ್ಫಾರ್ಮೇಷನ್ ಸೆಂಟರ್ಸ್ ಅವೆಲ್ಲ, ಜ್ಞಾನ ಭಂಡಾರ. ತಂತ್ರಗಳು, ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳು, 18 ಪುರಾಣಗಳು, 18 ಪುರಾಣಗಳು, ಇವೆಲ್ಲ ಒಬ್ಬ ಮನುಷ್ಯನನ್ನು ಸನ್ಮಾರ್ಗದಲ್ಲಿ ತೊಗೊಂಡೋಗಿ ಸುಖ ಅಂದ್ರೇನು, ಮೋಕ್ಷ ಅಂದ್ರೇನು, ಮುಕ್ತಿ ಅಂದ್ರೇನು ತೋರಿಸುವಂಥ ಒಂದು ವಿಶೇಷವಾದಂಥ ಲೈಬ್ರರಿಗಳು. ಅದನ್ನು ಬಿಟ್ಟು ನಾವು ಒಂದು ತೂಟಕ್ಕೋಸ್ಕರ, ಒಂದು ತುಂಡು ಬಟ್ಟೆಗೋಸ್ಕರ ಸುಳ್ಳು ಹೇಳ್ತೀವಿ, ಎಷ್ಟು ಮೋಸ ಮಾಡ್ತೀವಿ, ಕ್ಷಣ ಸುಖಕ್ಕೋಸ್ಕರ ಕುಡಿದು, ಕ್ಷಣ ಸುಖಕ್ಕೋಸ್ಕರ ಸೆಕ್ಸ್ ಮಾಡಿ, ಕ್ಷಣ ಸುಖಕ್ಕೋಸ್ಕರ ರೇಪ್ ಮಾಡಿ, ಕ್ಷಣ ಸುಖಕ್ಕೋಸ್ಕರ ನಾವು ಇನ್ನೊಬ್ಬರನ್ನ ಹಾಳು ಮಾಡಿ ಕೊನೆಗೊಂದಿನ ಸತ್ತೋಗ್ತೀವಿ. ನಾವೇನು ಅನ್ಯಾಯದಲ್ಲಿ ಮಾಡ್ತೀವೋ ಅದು ಯಾವುದು ಪ್ಯೂರ್ ಸಂತೋಷ ಕೊಡಲ್ಲ. ರಿಯಲ್ಲಾಗಿ ಮಾಡುವಂಥದ್ದೇ ನಮ್ಗೆ ಪ್ಯೂರ್ ಸಂತೋಷ ಕೊಡೋದು. ಆದರೆ ಆ ರಿಯಲ್ ಅಲ್ಲ ಅಂತ ಹೇಳಿದ್ನಲ್ಲ, ಆ ಮಹಾಪಾಪಗಳನ್ನು ಅದನ್ನ ಹೇಗೆ ಬರಮಾಡೋದು, ಮುದ್ರಾಮಂತ ತಂತ್ರದಿಂದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಒಂದು ಮಾತಿದೆ, ಪ್ರತಿದಿನ ನಾವು ಮಾಡೋದಂಥದ್ದು ಪಾಪದ ಕೊಡ ತುಂಬುತ್ತೆ ಅಂತ ಹೇಳಿ. ಹಾಗಾದ್ರೆ ನಿಜವಾಗ್ಲೂ ನಾವೇನೇನು ಮಾಡ್ತೀವಿ ಅದೆಲ್ಲ ಸೋಲಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತಾ ಅಂತ? ಖಂಡಿತ. ತಿನ್ನಿದೆಲ್ಲ ದೇಹದಲ್ಲಿ ಹೋಗುತ್ತೆ, ಕುಡಿದಿದ್ದೆಲ್ಲ ದೇಹದಲ್ಲಿ ಹೋಗುತ್ತೆ. ನಾವು ಮಾಡಿರೋ ಮಹಾಪಾಪಗಳು ಒಳ್ಳೆ ಪುಣ್ಯಗಳಲ್ಲಿ ಎಲ್ಲೋ ಸೇರ್ಕೊಳ್ಳುತ್ತೆ. ಹೊಟ್ಟೆಲಿರಲ್ಲ, ಹೃದಯದಲ್ಲಿರಲ್ಲ, ಚೆಸ್ಟಲ್ಲಿರಲ್ಲ, ತಲೆ ಒಳಗಿರಲ್ಲ, ಕೈ ಕಾಲಲ್ಲಿ ಎಲ್ಲೂ ಇರಲ್ಲ, ಎಲ್ಲ ಸೋಲಲ್ಲಿ ರಿಜಿಸ್ಟರ್ ಆಗುತ್ತೆ. ಯಾವಾಗ ನಮ್ಮ ಶರೀರ ಸುಟ್ಟು ಬಿಡ್ತಾರೋ, ಯಾವಾಗ ನಮ್ಮ ಶರೀರ ಊತಾಕ್ಬಿಡ್ತಾರೋ, ಬಾಡಿ ಮಾತ್ರ ಹೋಗುತ್ತಷ್ಟೇ, ಸೋಲು ಸುಡೋಕ್ಕಾಗಲ್ಲ, ಉಳೋಕ್ಕಾಗಲ್ಲ. ಆ ಸೋಲು ಏನು ಮಾಡುತ್ತೆ, ಎಲ್ಲ ಕ್ಯಾರಿ ಮಾಡುತ್ತೆ. ಪರಂಜ್ಯೋತಿ ಅಂತ ಅದಕ್ಕೆ ಹೆಸರು. ಅದಕ್ಕೆ ವೇದದಲ್ಲಿ ಹೇಳ್ತಾರೆ, ಆತ್ಮ ಮೇ ಶುದ್ಧ್ಯಂತ ಜ್ಯೋತಿರ್ಹ ವಿರಾಜ ವಿಪಾಪ ಭೂಯಸಾಂ, ಅಂತರಾತ್ಮ ಮೇ ಶುದ್ಧ್ಯಂತ ಜ್ಯೋತಿರ್ಹ ವಿರಾಜ ವಿಪಾಪ ಭೂಯಸಾಂ, ಪರಮಾತ್ಮ ಮೇ ಶುದ್ಧ್ಯಂತ ಜ್ಯೋತಿರ್ಹ ವಿರಾಜ ವಿಪಾಪ ಭೂಯಸಾಂ ಅಂತ. ಆತ್ಮ, ಅಂತರಾತ್ಮ, ಪರಮಾತ್ಮ. ಆತ್ಮ ಸೋಲು, ಅಂತರಾತ್ಮ ಸಬ್ ಕಾನ್ಷಿಯಸ್ ಮೈಂಡ್, ಪರಮಾತ್ಮ ಅಂದರೆ ನಾವು ಎಲ್ಲಿಂದ ಬಂದ್ವೋ ವಾಪಸ್ ಅಲ್ಲಿಗೆ ಮರ್ಜಾಗೋದು. ಅಲ್ಲಿಗೆ ಹೋಗಿ ಮರ್ಜಾಗಬೇಕಾದ್ರೆ ಶುದ್ಧವಾಗೋ, ಶುದ್ಧ್ಯಂತಾಮ್, ಶುದ್ಧ ಅಂದರೆ ಪ್ಯೂರಿಫೈ ಆಗು. ಅದಕ್ಕೆ ದಿನನಿತ್ಯ ನಾನು ಬಾತ್ರೂಮಲ್ಲೇ ಸತ್ತೋಗ್ಬೋದು, ರಸ್ತೆಲಿ ಹೋಗುವಾಗಲೇ ಸತ್ತೋಗ್ಬೋದು, ಬರೆಯುವಾಗ ಕೂತ್ಕೊಂಡು ಬರೀತಿದ್ದಾಗ ಸತ್ತೋಗ್ಬೋದು, ಊಟ ಮಾಡುವಾಗಲೇ ಸತ್ತೋಗ್ಬೋದು. ಆ ಕ್ಷಣದಲ್ಲಿ ನಾನು ಶುದ್ಧವಾಗಿಲ್ಲ ಅಂದರೆ ನನ್ನ ಆತ್ಮ ಮತ್ತೆ ರೀಬರ್ತ್ ಆಗುತ್ತೆ. ಅದಕ್ಕೆ ಕ್ಷಣ ಕ್ಷಣದೂ ನೀನು ಶುದ್ಧನಾಗು. ಆತ್ಮ, ಅಂತರಾತ್ಮ, ಪರಮಾತ್ಮೇ ಶುದ್ಧ್ಯಂತಾಮ್ ಜ್ಯೋತಿರ್ಹ ವಿರಾಜ ವಿಪಾಪ ಭೂಯಸಾಂ. ಆ ಶುದ್ಧವಾದಂಥ ಜ್ಯೋತಿ ಪರಮಾತ್ಮ ಜೊತೆಲಿ ಹೋಗಿ ಮರ್ಜಾಗಬೇಕು ಅಂದರೆ ನೀನು ಶುದ್ಧವಾಗಿರ್ಬೇಕು. ಪರಮಾತ್ಮ ಶುದ್ಧನಾಗಿದ್ದಾನೆ, ನೀನು ಶುದ್ಧ ಆಗಿಲ್ವಲ್ಲ. ಕುಡ್ದಿದ್ಯಾ, ಸೇದಿದ್ಯಾ, ಕದ್ದಿದ್ಯಾ, ಸೆಕ್ಸ್ ಮಾಡಿದ್ಯಾ, ಕೊಲೆ ಮಾಡಿದ್ಯಾ, ಲಂಚ ತೊಗೊಂಡಿದ್ಯಾ, ನೀನು ಶುದ್ಧ ಆಗಿಲ್ಲ. ಅದನ್ನು ಪರಮಾತ್ಮ ನೀನು ಒಳಗೆ ಬಿಡಲ್ಲ. ಆದ್ದರಿಂದ ನೀನು ಶುದ್ಧವಾಗಿದ್ರೆ ಮಾತ್ರ ಪರಮಾತ್ಮತ ಐಕ್ಯ ಆಗ್ತೀಯ. ಆದರೆ ನಾನು ಶುದ್ಧ ಆಗಬೇಕಾದ್ರೆ ಏನು ಮಾಡೋಕ್ಕೂ, ನಿತ್ಯ ಪಾಪನ ನಾಶ ಮಾಡು ಅಂತ ಹೇಳ್ತದೆ. ಇದು ಬಹಳ ಪ್ಯೂರ್ ಸ್ಪಿರಿಚುವಲ್ ಕಾನ್ಸೆಪ್ಟು. ಆದರೆ ಇದು ಪ್ರತಿಯೊಬ್ಬ ಮನುಷ್ಯ ಫಾಲೋ ಮಾಡಬೇಕು. ಅದಕ್ಕೆ ಇವತ್ತೊಂದು ದಿವಸ ನೋಡಿ, ಯಾರ್ಯಾರು ಸತ್ತೋಗ್ತಾರೆ, ಯಾರ್ಯಾರು ಎಲ್ಲರೂ ಸಾಯ್ತೀವಿ. ನಾವು ಸತ್ತಾಗ ಪ್ಯೂರಿಫೈ ಸೋಲ್ ಮಾತ್ರ ಭಗವಂತನ ಸಾನ್ನಿಧ್ಯಕ್ಕೆ ಹೋಗೋದು. ಅನ್ಪ್ಯೂರಿಫೈಡ್, ಅಶುದ್ಧವಾದಂಥ ಆತ್ಮಕ್ಕೆ ಬೇರೆ ಕಡೆಯೆಲ್ಲ ಪ್ರಾಣಿಯಾಗೋ, ಬೇರೆ ಮನೆಯಲ್ಲೆಲ್ಲ ಹುಟ್ಟುಬಿಡ್ತಾರೆ, ರೀಬರ್ತ್ ಆಗುತ್ತೆ. ಅದಕ್ಕೆ ಶುದ್ಧ ಮಾಡ್ಕೊಳ್ಳೋದು ಹೇಗೆ, ಆತ್ಮ, ಅಂತರಾತ್ಮ, ಪರಮಾತ್ಮ ಈ ಮೂರನ್ನು ಶುದ್ಧಿ ಮಾಡ್ಕೊಂಡಿದ್ದೆ ಆದರೆ ನಾವು ದೇವರನ್ನು ನೋಡ್ಬೋದು, ಮೋಕ್ಷಕ್ಕೆ ಹೋಗೋಕ್ಕೆ ಎಲಿಜಿಬಿಲಿಟಿ ಇದೆ. ಆದ್ದರಿಂದ ನಾವು ಆತ್ಮನ ಹೆಂಗೆ ಶುದ್ಧಿ ಮಾಡೋದು, ಆತ್ಮ ಶುದ್ಧಿ ಮಾಡೋದು. ದೇಹಕ್ಕೆ ದಿನ ಸೋಪಾಕೊಂಡು ತೊಳ್ಕೊಳ್ತೀವಿ, ಏನು ಲಕ್ಸ್ ಅಂತೆ, ಲೆರಿಲ್ ಅಂತೆ, ಏನೇನೋ ದೊಡ್ಡ ದೊಡ್ಡ ಸೋಪೆಲ್ಲ ಹಾಕೊಂಡು ತೊಳ್ಕೊಳ್ತೀವಿ, ಪರ್ಫ್ಯೂಮ್ ಎಲ್ಲ ಹಾಕೊಳ್ತೀವಿ, ಎಲ್ಲ ಹಾಕೊಳ್ತೀವಿ. ಏನು ದಿನಕ್ಕೆ 3 ಸಲ ಸ್ನಾನ ಮಾಡ್ತೀವಿ, 5 ಸಲನೂ ಸ್ನಾನ ಮಾಡೋರು ಇದ್ದಾರೆ, ಮತ್ತೆ ಪರ್ಫ್ಯೂಮ್ ಹಾಕೊಂಡು ಎಲ್ಲ ಮಾಡ್ತೀವಿ. ದೇಹ ಶುದ್ಧ ಆಗ್ತಿರ್ಬೋದು ಅಷ್ಟೇ. ಆತ್ಮ, ದಿನ ಸ್ನಾನ ಮಾಡ್ತೀನಿ 5 ಸಲ ಅಲ್ಲೋಗಿ ಕುಡಿತೀನಿ, ದಿನ ಸ್ನಾನ ಮಾಡ್ತೀನಿ 5 ಸಲ ಅಲ್ಲೋಗಿ ಏನೋ ಕೆಟ್ಟದ್ದು ಮಾಡ್ತೀನಿ, ದಿನ ಸ್ನಾನ ಮಾಡ್ತೀನಿ 10 ಸಲ ಅಲ್ಲೋಗಿ ರೇಪ್ ಮಾಡ್ತೀನಿ, ದೊರಡೆ ಮಾಡ್ತೀನಿ, ಮೋಸ ಮಾಡ್ತೀನಿ. ಆತ್ಮ ಶುದ್ಧ ಆಗೋದಿಲ್ಲ. ದೇಹ ಶುದ್ಧ ಅಲ್ಲ, ಆತ್ಮಶುದ್ಧ. ಆತ್ಮಶುದ್ಧ ಮಾಡಲಿಕ್ಕೆ ಒಂದು ಕಾಸ್ಮಿಕ್ ಎನರ್ಜಿ ಇದೆ ಅಂತೆ, ಒಂದು ದೊಡ್ಡ ಮಹಾಶಕ್ತಿ. ಅದೊಂಥರ ಸೋಪ್ ಥರ ವರ್ಕ್ ಆಗುತ್ತೆ, ಅದೊಂಥರ ಪರ್ಫ್ಯೂಮ್ ಥರ ವರ್ಕ್ ಆಗುತ್ತೆ. ಆ ಶಕ್ತಿಯಿಂದ ನೀನು ದಿನನಿತ್ಯ ಅಳವಡಿಸ್ಕೊಂಡಿದ್ದೆ ಆದರೆ ನೀ ಎಲ್ಲಿ ಬೇಕಾದ್ರೆ ಸತ್ತೋಗು. ಬಾತ್ರೂಮಲ್ಲಾದ್ರೂ ಸಾಯಿ, ಬೀಚ್ ಹತ್ರ ಸಾಯಿ, ಬೆಡ್ರೂಮಲ್ಲೇ, ಊಟ ಮಾಡುವಾಗಲೂ, ಎಲ್ಲೋದ್ರೂ ಸರಿ, ಆತ್ಮಶುದ್ಧಿ ಆಗಿಬಿಟ್ಟಿದ್ರೆ ಪರಮಾತ್ಮ ಹತ್ರ ಹೇಳ್ಕೊಂಡು ಹೋಗುತ್ತಂತೆ. ಆತ್ಮನೇ ಶುದ್ಧಿ ಆಗಿಲ್ಲ ಅಂದರೆ ರೀಬರ್ತ್ ಗ್ಯಾರಂಟಿ. ಅದಕ್ಕೆ ನಾವು ಒಳ್ಳೆ ಭಾವನೆ, ಒಳ್ಳೆ ಮನಸ್ಸಿದ್ದಾಗ ತನಗೆ ತಾನೇ ಆತ್ಮಶುದ್ಧಿ ಆಗತ್ತಂತೆ. ಏನು ಲಕ್ಷ್ಮೀ ಶ್ರೀನಿವಾಸ್ ಭಾಳ ಚೆನ್ನಾಗಿದ್ದೀರಾ, ಹಾಗೆ ಹೇಗೆ ಅಂತ ನನ್ನ ಮುಂದೆ ಮಾತಾಡೋದು. ಲಕ್ಷ್ಮೀ ಶ್ರೀನಿವಾಸ್ ಹೆಂಗಾರು ಮಾಡಿ ಕಾಲೆಳಿಬೇಕು,
ಅವ್ನು ಬೆಳಗ್ಗೆ ಬಿಡಬಾರ್ದು, ಅವ್ನ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡ್ಬೇಕು. ಮುಂದೆ ನೋಡಿದ್ರೆ ಓಹೋ ನೀವು ಎಂಥ ಲಕ್ಷ್ಮೀಶ್ ಬಹಳ ಚೆನ್ನಾಗಿದ್ದೀರಿ, ಓಹೋ ಅಂತ ಲಕ್ಷ್ಮೀ ಶ್ರೀನಿವಾಸ್ ಒಗ್ಳಿದ್ದೆ ಒಗ್ಳಿದ್ದು ಮನಸ್ಸಲ್ಲಿ ಒಳಗಡೆ ಏನಾಗುತ್ತೆ, ಅಂತರಾತ್ಮ ಹೇಳುತ್ತೆ ಏ ಅವ್ನ ಬೆಳಗ್ಗೆ ಬಿಡಬೇಡ, ಅವ್ನಿಗೆ ಏನೋ ತೊಂದರೆ ಮಾಡು, ಅವ್ನ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡು ಅಂತ ಅಂತರಾತ್ಮ ಹೇಳುತ್ತೆ. ಆಗ ಇಲ್ಲಿ ಶುದ್ಧ ಇರ್ತೀವಿ ನಾವು, ಮನಸ್ಸಲ್ಲಿ ಏನು ಹೇಳುತ್ತೋ ಅಂತರಾತ್ಮನು ಅದೇ ಹೇಳಬೇಕು. ಡೂಪ್ಲಿಕೇಟ್ ಇರಬೇಕು, ಇಲ್ಲಿ ಹೇಳಿದ ಅಲ್ಲೇ ಇರಬೇಕು. ಇಲ್ಲೊಂದು ಕಾಪಿ ಇಲ್ಲೊಂದು ಕಾಪಿ ಇತ್ತು ಅಂದರೆ ಅವನಿಗೆ ಯಾವ ಕೆಲಸಲ್ಲೂ ಸಕ್ಸಸ್ ಆಗೋದಿಲ್ಲ, ಎಷ್ಟೇ ದುಡಿದ್ರೂ ಅವನು ಎಳಿಗೆ ಆಗೋದಿಲ್ಲ, ಎಷ್ಟೇ ಚೆನ್ನಾಗಿ ತಿಂದರೂ ಅವನಿಗೆ ಬರೀ ರೋಗ ಬರುತ್ತೆ, ಎಷ್ಟೊತ್ತು ಮಲಗಿದ್ರು ಕೂಡ ಅವನಿಗೆ ರೋಗಿಷ್ಟನೇ ಆಗ್ತಾನೆ, ಎಲ್ಲ 10-11 ಗಂಟೆ ಮಲಗ್ತಾರೆ. ಆದರೂ ಅವ್ರು ಏನೂ ಆರೋಗ್ಯವಾಗಿರೋದಿಲ್ಲ, ಏನೆಲ್ಲ ಚೆನ್ನಾಗಿ ತಿಂತಾರೆ ಆದರೂ ರೋಗ. ಯಾಕೆ? ಅಂತರಾತ್ಮ ಚೆನ್ನಾಗಿಲ್ಲ. ಮನಸ್ಸು ಹೇಳುತ್ತೆ ಅತ್ತಿನ್ನು ಇತ್ತಿನ್ನು ಅಂತ, ಮನಸ್ಸು ಹೇಳುತ್ತೆ ಅದು ಎಂಜಾಯ್ ಮಾಡು ಇದು ಎಂಜಾಯ್ ಮಾಡು ಅಂತ, ಅಂತರಾತ್ಮ ಶುದ್ಧ ಇಲ್ಲ. ಅದರಿಂದ ಅಂತರಾತ್ಮವನ್ನು ಶುದ್ಧಿ ಮಾಡಬೇಕು, ಸಬ್ ಕಾನ್ಷಿಯಸ್ ಮೈಂಡಲ್ಲಿರೋದನ್ನು ಶುದ್ಧಿ ಮಾಡಬೇಕು, ಅಲ್ಲಿರೋ ಗಲೀಜನ್ನು ಅಲ್ಲಿರೋ ಮಲಿನವನ್ನು ಕ್ಲೀನ್ ಮಾಡು, ಅಲ್ಲಿರೋ ಪಾಪನ ತೆಗೆದು ಬಿಸಾಕಿದಾಗ ಅವನು ಕಾಡಲ್ಲೇ ಕೂತಿರಲಿ ಮರುಭೂಮಿಲೇ ಇರಲಿ ಎಲ್ಲೇ ಇದ್ರೂ ಕೂಡ ಅವನಿಗೆ ಎಲ್ಲ ಸುಖಗಳು ಸೌಖ್ಯಗಳು ಸುತ್ತಾ ಇರ್ತದಂತೆ. ಯಾಕಂದರೆ ಭಗವಂತನು ಶುದ್ಧ, ನಾನು ಶುದ್ಧ ಆಗಿದ್ದೀನಿ. ಅವನು ಕಳ್ಳ ನಾನು ಕಳ್ಳ, ಅವನು ಕುಡುಕ ನಾನು ಕುಡುಕ, ಅವನು ಬತ್ತರಲೆ ನಾನು ಒಬ್ಬ ತರಲೆ ಅಂದ ಕೆಮಿಸ್ಟ್ರಿ ಮ್ಯಾಚ್ ಆಯಿತು. ಏನಾಯಿತು ಕೆಮಿಸ್ಟ್ರಿ ಮ್ಯಾಚ್ ಆಯಿತು, ಕೆಮಿಸ್ಟ್ರಿ ಮ್ಯಾಚ್ ಆದಾಗ ಏನಾಗುತ್ತೆ, ಬೇಗ ಒಂದಾಗಿಬಿಡ್ತದ ಅದು. ಅದರಿಂದ ಪರಿಪೂರ್ಣವಾದಂಥ ಭಗವಂತನ ಜೊತೆ ನಾವು ಸೇರಬೇಕು ಅಂದರೆ ನಿತ್ಯ ನಾವು ಮಾಡಿ ಸುಳ್ಳು ಹೇಳಿದ್ದು, ಮೋಸ ಮಾಡಿದ್ದು, ಕೊಲೆ ಮಾಡಿದ್ದು, ರೇಪ್ ಮಾಡಿದ್ದು, ಸೆಕ್ಸ್ ಮಾಡಿದ್ದು, ಡ್ರಗ್ಸ್ ತೊಗೊಂಡಿದ್ದು ಎಲ್ಲವೂ ಅವತ್ತು ಡಿಸ್ಚಾರ್ಜ್ ಆಗಬೇಕಂತ. ಅಂದರೆ ಅವತ್ತಿಂದು ಕ್ಲೀನ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀವಿ, ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀವಿ, ಅವತ್ತಿಂದು ಅವತ್ತು ಊಟ ತಿಂತೀವಿ, ಅವತ್ತಿಂದು ತಿಂಡಿ ತಿಂತೀವಿ, ಅವತ್ತಿಂದು ರಾತ್ರಿ ಊಟ ಮಾಡ್ತೀವಿ, ಅವತ್ತಿಂದು ಅವತ್ತು ಹೇಗೆ ಮಾಡ್ತೀವೋ ಅದೇ ಆಯಾ ದಿನದ ಕರ್ಮವನ್ನು ನಾಶ ಮಾಡಿದ್ದೆ ಆದರೆ ರೋಗಬಾಧೆಯಿಂದ ಮುಕ್ತನಾಗ್ತಾನೆ, ಸಾಲಬಾಧೆಯಿಂದ ಮುಕ್ತನಾಗ್ತಾನೆ. ಎಲ್ಲಿ ಬೇಕೋ ಅವ್ರು ಇದ್ರು ಕೂಡ ಅವ್ನು ಯಾವ ಮೂಮೆಂಟಲ್ಲಿ ಸತ್ರು ಕೂಡ ಅವನಿಗೆ ಮೋಕ್ಷ ಸಿಗ್ತದೆ. ಯಾಕೆಂದರೆ ಪಾಪ ಎಲ್ಲ ರೆಡ್ಯೂಸ್ ಆಗಿರ್ತದಲ್ಲ. ನಲ್ಲಿಫಿಕೇಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ನಲ್ಲಿಫಿಕೇಷನ್ ಅಂದರೆ ಏನು? ಝೀರೋ ಮಾಡ್ಕೋ, ಎವ್ರಿ ಡೇ ರಿಫ್ರೆಶ್ ಆಗಬೇಕು, ಎವ್ರಿ ಡೇ ಫ್ರೆಶ್, ಎವ್ರಿ ಡೇ ಸ ರೀಬರ್ತ್. ಬೆಳಗ್ಗೆ ಎದ್ದ ತಕ್ಷಣ ಹಾಂ ಇವತ್ತು ಚೆನ್ನಾಗಿ ನಾನು ಇವತ್ತೆಲ್ಲ ಕೆಲಸ ಮಾಡ್ತೀನಿ. ಯಾಕೆ? ನೆನ್ನೆ ಕರ್ಮ ಎಲ್ಲ ಸುಟ್ಟು ಭಸ್ಮ ಆಗಿದೆಯಲ್ಲ, ಅನ್ಲೋಡ್ ಆಯಿತು, ಲೋಡ್ ಇಲ್ಲ, ಎಲ್ಲ ಇಳಿಸಿದ್ದೀನಿ ನಾನು. ಯಾವಾಗ? ಮುದ್ರಾಮಂತ್ರ ಶಕ್ತಿಯಿಂದ ನೀನು ಅದನ್ನು ಇಳಿಸು ಅಂತ ಹೇಳಿ ನಮ್ಮ ಋಷಿಮುನಿಗಳು ಹಿಂದಿನ ಕಾಲದಲ್ಲೇ ಆಗಿನ ಕಾಲದ ಗುರುಕುಲದಲ್ಲಿ ಆಶ್ರಮದ ವಿದ್ಯಾರ್ಥಿಗಳಿಗೆ ಅವರ ಅಪ್ಪನಿಂದ ಬಂದಂಥ ಶಾಪ, ತಾಯಿಯಿಂದ ಬಂದಂಥ ಶಾಪ, ಸ್ವಯಂ ಮಾಡಿದಂಥ ಶಾಪ ಪಾಪಗಳನ್ನೆಲ್ಲ ಭಸ್ಮ ಮಾಡಿ ಅವ್ರ ಏಳಿಗೆ ಉನ್ನತವಾಗಿ ಮಟ್ಟಕ್ಕೆ ಹೋಗಬೇಕು, ಚೆನ್ನಾಗಿ ಬೆಳಿಬೇಕು, ಸೆಲೆಬ್ರಿಟಿ ಆಗಬೇಕು, ಲೆಜೆಂಡ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಹಿಸ್ಟ್ರಿ, ಮ್ಯಾಥಮೆಟಿಕ್ಸ್ಗಿಂತ ಹೆಚ್ಚಾಗಿ ಈ ಥರ ಕೋರ್ಸಲ್ಲಿ ಹೇಳ್ಕೊಡ್ತಾ ಇದ್ರಂತೆ. ಆ ಕೋರ್ಸಸ್ ಹೇಳ್ಕೊಟ್ಟಾಗ ಅವ್ರು ಏನು ಮಾಡ್ತಾಯಿದ್ರು, ಯಾವಾಗ ಪಾಪ ಎಲ್ಲ ಹೊರಟೋಯ್ತು ಅವ್ನಿಗೆ ಏನು ಮಾಡ್ತಾರೆ, ಹೊಸ ಹೊಸದು ಕಲಿತಾನೆ. ಪಾಪ ಹೋಗಲಿಲ್ಲ ಅಂದರೆ ಹೊಸದು ಬರೋದೇ ಇಲ್ಲ, ಹಳೆ ನೀರು ಹೋದ್ರೂ ತಾನೇ ಹೊಸ ನೀರು ಬರೋದು. ಹಾಗೆ ಕರ್ಮ ಕಳೆದಾಗ ಹೊಸ ಹೊಸದು ಮಾಡ್ತಾನೆ, ಹೊಸ ಮನೆ ಕಟ್ತಾನೆ, ಸೈಟ್ ತಗೋತಾನೆ, ಭಾಳ ಹೊಸ ಹೊಸದಾಗ ಅದೃಷ್ಟಗಳು ಬರುತ್ತೆ. ಹಳೆದೇ ಹೋಗಿಲ್ವಲ್ಲ, ಅದೃಷ್ಟ ಬರೋದಿಲ್ಲ. ಅದಕ್ಕೆ ಆ ಪಾಪನ ಕಳೆಯೋದು ಹೇಗೆ ಅನ್ನೋದನ್ನ ತಿಳ್ಸಕ್ ಪ್ರಯತ್ನ ಪಡ್ತೀನಿ. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಮುದ್ರಾ ಮಡಸಿನ ಕಾರ್ಯಕ್ರಮ ಮುಂದುವರಿಯತ್ತೆ, ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಮುದ್ರಾ ಮಡಸಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಇವತ್ತಿನ ದಿನದ ಪಾಪವನ್ನ ನಾವು ಇವತ್ತೇ ಕಳೆದುಕೊಳ್ಬಹುದು, ಅನ್ಲೋಡ್ ಮಾಡ್ಕೋಬಹುದು ಅಂತ. ಹಾಗಾದ್ರೆ ಆತ್ಮವನ್ನ ಪರಿಶುದ್ಧ ಮಾಡ್ಕೊಳ್ಳೋದು ಹೇಗೆ? ಆತ್ಮವನ್ನ ಪರಿಶುದ್ಧ ಮಾಡ್ಕೊಳ್ಳೋದು ಅಂದ್ರೆ, ಆತ್ಮ ನಾವು ಹುಟ್ಟು ಬರುವ ಭೂಮಿ ಬಂದ ತಕ್ಷಣ, ತಾಯಿ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಟನ್ ಗಟ್ಟಲೆ ಓಜಮದ ಕರ್ಮ ತಗೊಂಡ್ಬಂದ್ಬಿಟ್ಟಿರ್ತೀವಿ, ಅದನ್ನ ಅನುಭವಿಸೋಕೆ ಈ ಬರ್ತ್ ತಗೊಂಡಿರ್ತೀವಿ ನಾವು. ಇದ್ರ ಜೊತೆಗೆ ಓಜಮದೊಂದಷ್ಟು ಟನ್ ಗಟ್ಟಲೆ ಬಂತ ಕರ್ಮ, ಬೆಳೀತಾ ಬೆಳೀತಾ ನಾವು ಇದೆಲ್ಲ ಸುಳ್ಳು ಹೇಳೋದು, ಆಣ ಹಿಡಿದು, ಕದಿಯೋದು, ಸುಳ್ಳು ಹೇಳೋದು, ಸೆಕ್ಸ್ ಮಾಡೋದು ಇದೆಲ್ಲ ಮಾಡಿಬಿಡ್ತೀವ. ಓ ಜನ್ಮದ ಕರ್ಮ ಜೊತೆಗೆ ಈ ಜನ್ಮದ್ದು ಸೇರಿಕೊಂಡಾಗ ಓ ಜನ್ಮದ 10 ಟನ್ನು, ಈ ಜನ್ಮದ ಒಂದು 20 ಟನ್ನು, ಎಷ್ಟಾಯ್ತು ಅಲ್ಲಿಗೆ. ಅವಾಗ ಅವ್ನಿಗೆ ಏನು ಮದುವೆ ಆದರೆ ಒಳ್ಳೆ ಮಕ್ಕಳಾಗಲ್ಲ, ಸೈಟ್ ಇಲ್ಲ, ಕಾರ್ ಇಲ್ಲ, ಎಲ್ಲೋದು ದರಿದ್ರ. ಕರ್ಮ ಜಾಸ್ತಿ ಇದ್ದಾಗ ಸುಖ ಕಮ್ಮಿ ಆಗಿಬಿಡುತ್ತೆ. ಕರ್ಮನೇ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು. ಆಗ ಆಗಿನ ಕಾಲದ ಋಷಿಗಳು, ಹೌದಲ್ವಾ, ಒಂದು ಮಗು ಕರ್ಮ ಸಮೇತ ಉಡುತ್ತೆ ಭೂಮಿಯಲ್ಲಿ ಬರ್ಬೇಕಾದ್ರೆ, ಅದನ್ನು ರೆಡ್ಯೂಸ್ ಮಾಡಿಕೊಂಡು ಯಾಕೆ ಹೊರಗೆ ಬರಬಾರ್ದು ಅದೊಂದು ಯೋಚನೆ ಮಾಡಿದ್ರು. ಆಗ ಗರ್ಭೋಪನಿಷತ್ ಅಂತ ಉಪನಿಷತ್ತಲ್ಲಿ ಒಂದು ಮಂತ್ರ ಹೇಳೋದಕ್ಕೆ ಶುರು ಮಾಡಿದ್ರು. ಏನು? ಒಂದು ಮುದ್ರಾ ಮಂತ್ರ. ತಾಯಿ ಗರ್ಭದಲ್ಲೇ ಮಗುನ ಇಟ್ಕೊಂಡಿದ್ದಂಥ ಸಮಯದಲ್ಲಿ, ಅಂದರೆ ಮಗು ಗರ್ಭದಲ್ಲಿದ್ದಾಗ ತಾಯಿ ಏನು ಮಾಡಬೇಕು, ಆ ಮಗುಲಿ ಮಾಡತಕ್ಕಂಥ ಮಹಾಪಾಪಗಳನ್ನ ತಾಯಿ ಸ್ವಂತನೇ ಬರ್ನ್ ಮಾಡಿಬಿಟ್ರೆ ಮಗು ಫ್ರೆಶ್ ಆಗಿ ಈಚೆ ಬರುತ್ತೆ, ಕರ್ಮ ಇಲ್ಲದೆ ಈಚೆ ಬರ್ತಾನೆ. ಅವನು ಬೆಳೀತಾ ಬೆಳೀತಾ ಮಹಾಮೇಧಾವಿ ಆಗ್ತಾನೆ, ದೊಡ್ಡ ಸೆಲೆಬ್ರಿಟಿ ಆಗ್ತಾನೆ. ಯಾರು ಸೆಲೆಬ್ರಿಟಿ ಆಗಿಲ್ಲ, ಯಾರು ದೊಡ್ಡ ಮೇಧಾವಿ ಆಗಿಲ್ಲ, ಯಾರು ಸರಿಯಾಗಿ ಓದಿಲ್ಲ, ಐಶ್ವರ್ಯ ಇಲ್ಲ ಅಂದರೆ ಕರ್ಮ ಜಾಸ್ತಿ ಇದೆ ಅಂತ ಅರ್ಥ. ಅವ್ರ ಕರ್ಮ ಕಳ್ಕೊಂಡಿಲ್ಲ, ಅದಕ್ಕೆ ಅವ್ರಿಗೆ ಮನೆ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಒಳ್ಳೆ ಹೆಂಡತಿ ಇಲ್ಲ, ಒಳ್ಳೆ ಗಂಡ ಇಲ್ಲ, ಒಳ್ಳೆ ಮಕ್ಕಳಿಲ್ಲ.
ಅವ್ನು ಕರ್ಮ ಕಳ್ಕೊಂಡಿದ್ರೆ ಎಲ್ಲ ಸುಖಕ್ಕೂ ಕೊಡ್ತಾನೆ ಭಗವಂತ. ಅಷ್ಟೇ ಸಿಂಪಲ್. ಯಾರ ಹತ್ರ ಜಾತಕ ತೊಗೊಂಡು ತೋರಿಸೋ ಅವಶ್ಯಕತೆ ಇಲ್ಲ. ನಾನ್ಯಾಕೆ ಇವತ್ತು ಇಷ್ಟು ಕಷ್ಟಲಿದ್ದೀನಿ, ನನ್ನ ಕರ್ಮ ಜಾಸ್ತಿ ಇದೆ ಅಂತ ಅರ್ಥ. ನಾನ್ಯಾಕೆ ಇವತ್ತು 10 ಕಾರು 10 ಬಂಗ್ಲೆ ಅಷ್ಟೆಲ್ಲ ದುಡ್ಡು ಕೋಟ್ಯಾಂತರ ರೂಪಾಯಿ ಇದ್ರೆ ಓ ಜನ್ಮದ ಪುಣ್ಯ ಇತ್ತು ಅದಕ್ಕೆ ಈ ಬದಲಲ್ಲಿ ಅನುಭವಿಸ್ತಾ ಇದ್ದೀನಿ ಅಂದ್ರೆ ಅರ್ಥ ಅಷ್ಟೇ. ಆದರೆ ಈ ಜನ್ಮದಲ್ಲಿ ನಾವು ಮಾಡ್ತಿರೋ ಮಹಾಪಾಪಗಳಿದೆಲ್ಲ ಕಾಲಕಾಲಕ್ಕೆ ಅದನ್ನು ಬರ್ನ್ ಮಾಡಬೇಕು ಅನ್ನೋದಕ್ಕೆ ಆ ಒಂದು ಉದ್ದೇಶದಿಂದ ಈ ಶ್ರೀ ಚಕ್ರೇಶ್ವರಿ ತಂತ್ರಸಾರದಲ್ಲಿ ಗರ್ಭೋಪನಿಷತ್ತಲ್ಲಿ ಒಂದು ಮುದ್ರಾ ಒಂದು ಮಂತ್ರ ಹೇಳ್ತಾರೆ. ಏನು ಸುಸ್ತು ಸಂಕಟ ಆದರೆ, ಊಟ ಮಾಡೋಕ್ಕಾಗ್ತಿಲ್ಲ, ವಾಮಿಟ್ ಆಗುತ್ತೆ, ಮೈಯೆಲ್ಲ ನೋವು, ಕಾಲೆಲ್ಲ ನೋವು, ಸೊಂಟ ನೋವು, ಭುಜ ನೋವು, ತಲೆಯೆಲ್ಲ ನೋವು ಇರುತ್ತೆ ಅಂದರೆ ಅವತ್ತಿನ ಕರ್ಮ ಭಾಳ ಜಾಸ್ತಿ ಇದೆ ಅಂತ. ಅದರ ಸೈಡ್ ಎಫೆಕ್ಟ್ ಇದು, ವಾಂತಿ ಆಗೋದು, ಊಟ ಸೇರಲ್ಲ, ಮೈಕೈ ನೋವಾಗೋದು, ತಲೆ ಸುತ್ತು, ಸುಸ್ತು, ಸಂಕಟ, ಅದೆಲ್ಲ ಸೈಡ್ ಎಫೆಕ್ಟ್ ಯಾವುದು? ನೆನ್ನೆ ಮಾಡಿದ ಕರ್ಮದ್ದು ಸೈಡ್ ಎಫೆಕ್ಟ್ ಇವತ್ತಿದೆ. ನೆನ್ನೆ ಏನೂ ಇಲ್ಲಪ್ಪ, ಚೆನ್ನಾಗಿದ್ದೆ, ಇವಾಗ ಶುರುವಾಗ್ಬಿಡ್ತು ಹೊಟ್ಟೆ ನೋವು ವಾಂತಿ ಎಲ್ಲ. ಯಾಕೆಂದರೆ ನೆನ್ನೆ ಮೊನ್ನೆ ಮಾಡಿದ ಕರ್ಮದ ಸೈಡ್ ಎಫೆಕ್ಟು ರೋಗ ಬಾಧೆಯಲ್ಲಿ ನರಳ್ತಾ ಇದ್ದೀವಿ. ಇವತ್ತು ಒಳ್ಳೇದು ಮಾಡಲಿಲ್ಲ, ಇವತ್ತು ಆ ಕರ್ಮ ಬರ್ನ್ ಮಾಡಲಿಲ್ಲ, ಸುಟ್ಲು ಭಸ್ಮ ಮಾಡಲಿಲ್ಲ ಅಂದರೆ ನಾಳೆ ಇನ್ನೂ ಸೀರಿಯಸ್ ಆಗಿಬಿಡುತ್ತೆ, ನಾಳಿದ್ದು ಇನ್ನೂ ಸೀರಿಯಸ್ ಆಗುತ್ತೆ, ಮುಂದಿನ ವಾರಕ್ಕೂ ಇನ್ನೂ ಸೀರಿಯಸ್ ಆಗಿಬಿಡುತ್ತೆ. ಅದಕ್ಕೆ ಟೈಮ್ ಟು ಟೈಮ್ ಬರ್ನ್ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು? ಒಂದು ನೋಡಿ, ಇದಕ್ಕೆ ಸೂಚಿ ಮುದ್ರೆ ಅಂತ ಕರೀತಾರೆ. ಇದಕ್ಕೆ ಸೂಚಿ ನೋಡಿ, ತೋರ್ಬೆರಳು ಗುರುಗ್ರಹನ ಆಕಾಶ ನೋಡೋ ಥರ ಇಟ್ಕೋಬೇಕು. ಇವನು ಉಳಿದೆಲ್ಲ ಹಿಂಗಿರ್ತಿ ಬೆಂಡ್ ಮಾಡಬೇಕು. ಈ ಸೂಚಿ ಮುದ್ರೆನ ಒಂದಕ್ಕೊಂದಿಗೆ ಇಟ್ಟಾಗ ಹಿಂಗೆ ಕ್ರಾಸ್ ಮಾಡಿದಾಗ ಸ್ವಸ್ತಿಕ ಸೂಚಿ ಅಂತ ಕರೀತಾರೆ. ಇದೊಂದು ವಿಶೇಷವಾದಂಥ ಮುದ್ರೆ. ಹೀಗೆ ಇದನ್ನು ಇಟ್ಕೊಂಡು ಉದನ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಭ್ರೀಂ ಕ್ಲೀಂ ಭ್ಲೈಂ ಶಂ ಸರ್ವ ಪಾಪ ಹರೇ ದೇವಿಯೇ ನಮಃ, ಓಂ ಭ್ರೀಂ ಕ್ಲೀಂ ಭ್ಲೈಂ ಶಂ ಸರ್ವ ಪಾಪ ಹರೇ ದೇವಿಯೈ ನಮಃ, ಓಂ ಭ್ರೀಂ ಕ್ಲೀಂ ಭ್ಲೈಂ ಶಂ ಸರ್ವ ಪಾಪ ಹರೇ ದೇವಿಯೈ ನಮಃ, ಓಂ ಭ್ರೀಂ ಕ್ಲೀಂ ಭ್ಲೈಂ ಶಂ ಸರ್ವ ಪಾಪ ಹರೇ ದೇವಿಯೈ ನಮಃ, ಓಂ ಭ್ರೀಂ ಕ್ಲೀಂ ಭ್ಲೈಂ ಶಂ ಸರ್ವ ಪಾಪ ಹರೇ ದೇವಿಯೈ ನಮಃ ಅನ್ನೋ ಮಂತ್ರ ಹೇಳಬೇಕು. ಈ ಮುದ್ರೆನ ಸ್ವಸ್ತಿಕ ಸೂಚಿ ಮುದ್ರಾ ಅಂತ ಕರೀತಾರೆ. ಹಿಂಗೆ ಕ್ರಾಸ್ ಮಾಡಿದಾಗ ಓಂ ಭ್ರೀಂ ಕ್ಲೀಂ ಬ್ಲೈಂ ಅನ್ನೋ ಮಂತ್ರ ಇದು. ಓಂ ಭ್ರೀಂ ಕ್ಲೀಂ ಬ್ಲೈಂ ಶಂ ಸರ್ವ ಪಾಪ ಹರೇ ದೇವಿಯೈ ನಮಃ ಅನ್ನೋದನ್ನು ಇದು ಶ್ರೀಚಕ್ರ ತಂತ್ರಸಾರದಲ್ಲಿ ನಿಗರ್ಭ ಯೋಗಿನಿಯರು ಅಂತ ಕರೀತಾರೆ. ಆ ನಿಗರ್ಭ ಯೋಗಿನಲ್ಲಿ ಇದು ಒಂದು ಯೋಗಿನಿ. ಈ ಯೋಗಿನ ಪೂಜೆ ಮಾಡೋದ್ರಿಂದ, ಚಕ್ರ ಆರಾಧನೆ ಮಾಡೋದ್ರಿಂದ ನಮ್ಮ ಸಪ್ತಚಕ್ರದಲ್ಲಿ ಈ ನಿಗರ್ಭ ಯೋಗಿನಿ ಯಾರು ಶಂ ಸರ್ವ ಪಾಪ ಹರೇ ದೇವಿಯೈ ನಮಃ ಅನ್ನೋ ಮಂತ್ರದಿಂದ ಕ್ಲೀನ್ ಮಾಡ್ತಿದ್ರೆ ಆತ್ಮದಲ್ಲಿದ್ದಂಥ ಎಲ್ಲ ನೆನ್ನೆ ಮೊನ್ನೆ ಮಾಡಿದ್ದು, ಕುಡಿದಿದ್ದು, ಸೇದಿದ್ದು, ಡ್ರಗ್ಸ್ ತೊಗೊಂಡಿದ್ದು, ಸೆಕ್ಸ್ ಮಾಡಿದ್ದು, ಕೊಲೆ ಮಾಡಿದ್ದು ಏನಿದೆಯೋ ಅದೆಲ್ಲ ಅವತ್ತಿಂದ ಅವತ್ತೇ ಡಿಸ್ಚಾರ್ಜ್ ಆಗಿ ಅರ್ಥ ಆಗಿಬಿಡ್ತದಂತೆ. ಆಗ ಅವನಲ್ಲಿ ಮುಖದಲ್ಲಿ ವರ್ಚಸ್ಸು, ತೇಜಸ್ಸು, ಓಜಸ್ಸು ಎಲ್ಲ ಕಂಡು ಅವನು ಮಹಾ ತಪಸ್ವಿಯಾಗಿ ಕಾಣ್ತಾನೆ ಅನ್ನೋದನ್ನು ಈ ಗರ್ಭೋಪನಿಷತ್ತಲ್ಲಿ ಹೇಳ್ತಾರೆ. ಇದು ಅದಕ್ಕೆ ಗರ್ಭವತಿ ಆದಂಥವಳು, ಪ್ರೆಗ್ನೆಂಟ್ ಆಗಿರೋ ಹೆಂಗಸು ಸದಾ ಈ ಮಂತ್ರ ಹೇಳಬೇಕಂತೆ. ಓಂ ಭ್ರೀಂ ಕ್ಲೀಂ ಬ್ಲೈಂ ಶಂ ಸರ್ವ ಪಾಪ ಹರೇ ದೇವಿಯೇ ನಮಃ ಅಂದಾಗ ಗರ್ಭದಲ್ಲಿರೋ ಮಗುವಲ್ಲಿ ಮಾಡಿರ್ತಾ ಓಜಮದಲ್ಲಿ ಮಾಡಿರ್ತಲ್ಲ ಪಾಪಗಳು, ಆ ಮಗು ಒಳಗಡೆ ಇಟ್ಕೊಂಡು ಬಂದಿದ್ದೆ ಈಗಾಗಲೇ ಗರ್ಭದಲ್ಲಿದೆ, ಅದನ್ನೆಲ್ಲ ಬರ್ನ್ ಆಗುತ್ತಂತೆ. ಶಂ ಸರ್ವ ಪಾಪ ಹರೇ ದೇವಿಯೇ ನಮಃ ಅನ್ನೋ ಮಂತ್ರ ಭಾಳ ಬ್ಯೂಟಿಫುಲ್ ಮಂತ್ರ. ಸಣ್ಣ ಮಂತ್ರ ನೋಡಿದ್ರೆ ಇಡೀ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲ ತೆಗೆದ. ಶರೀರ ಒಂದು ದೊಡ್ಡ ವರ್ಲ್ಡ್, ಬಾಡಿ ಇಸ್ ಎ ಬಿಗ್ ವರ್ಲ್ಡ್, ಶರೀರ ಒಂದು ದೊಡ್ಡ ಜಗತ್ತು. ಈ ಜಗತ್ತಲ್ಲಿರತಕ್ಕಂಥ ಎಲ್ಲ ಕಲ್ಮಶಗಳನ್ನು ಶಂ 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 ಸರ್ವ ಪಾಪ ಹರೇ ದೇವಿಯೇ ನಮಃ ಅನ್ನೋ ಮಂತ್ರ ಕ್ಲೀನಾಗಿ ಕ್ಲೀನ್ ಮಾಡ್ತತೆ. ಈ ಮಂತ್ರ ಒಂಥರ ಸೋಪ್ ಇದ್ದಾಗೆ, ಒಂದು ಡಿಟರ್ಜೆಂಟ್ ಇದ್ದಾಗೆ, ಒಂದು ಲಿಕ್ವಿಡ್ ಜೆಲ್ಲಿದ್ದಾಗೆ, ಇದೆಲ್ಲ ಕ್ಲೀನ್ ಮಾಡತ್ತಂತೆ. ಅದಕ್ಕೆ ಈ ಸೂಚಿ ಸ್ವಸ್ತಿಕ ಮುದ್ರಾ ಅಂತ ಕರೀತಾರೆ. ಈ ಮುದ್ರಾ ಇಟ್ಕೊಂಡು ಇದನ್ನು ಉತ್ತರ ಅಥವಾ ಪಶ್ಚಿಮಕ್ಕೆ ಉತ್ತರ ಅಥವಾ ಪೂರ್ವ ಕೂತ್ಕೊಂಡು ಒಂದು 1/2 ಗಂಟೆ ಜಪ ಮಾಡಿದ್ರೆ ದಿನನಿತ್ಯ ಮಾಡಿದಂಥ ಎಲ್ಲ ಪಾಪ ನಿವಾರಣೆ ಆಗುತ್ತೆ. ಆವತ್ತಿನ ಬಂದಂಥ ಸುಸ್ತು, ಸಂಕಟ, ವಾಂತಿ, ಮೈಕೈ ನೋವು, ತಲೆನೋವು, ಕಣ್ಮಂಜಾಗೋದು, ವಾಕರಿಕೆ ಬರೋದು, ಅಂತ ತೇಗೋದು, ಬಾಯೆಲ್ಲ ಹುಳಿ ಹುಳಿ, ಎಲ್ಲ ಎದೆಯೆಲ್ಲ ಉರಿಯುವಂಥದ್ದು, ಇದೆಲ್ಲ ಆ ಸೈಡ್ ಎಫೆಕ್ಟು. ನಿನ್ನೆ ಮೊನ್ನೆ ಮಾಡಿದ ಪಾಪದ ಸೈಡ್ ಎಫೆಕ್ಟ್ನ ಶಂ ಅಂದರೆ ಶಮನ ಮಾಡು. ಓಂ ಭ್ರೀಂ ಕ್ಲೀಂ ಬ್ಲೈಂ ಅಂತಂತಂದರೆ ಆತ್ಮ, ದೇಹ, ಮನಸ್ಸು ಮೂರು ಸೇರಿ ಮಾಡಿದಂಥ ಕರ್ಮಗಳನ್ನು ನಾಶ ಮಾಡು. ಶಂ ಅಂದರೆ ಶಮನ ಮಾಡು, ಧ್ವಂಸ ಮಾಡು ಅನ್ನೋ ಒಂದು ಹೇಳುವಂಥ ದೇವಿಯಲ್ಲಿ ಪ್ರಾರ್ಥನೆ ಮಾಡುವಂಥ ನಿಗರ್ಭ ಯೋಗಿನಿ ಅಂತ ಒಂದು ದೇವಿ ಈ ಮಂತ್ರ. ಇದನ್ನು ಶ್ರೀ ಚಕ್ರೇಶ್ವರಿ ತಂತ್ರಸಾರದಲ್ಲಿ ಗರ್ಭೋಪನಿಷತ್ತಿ ಕೆಲವು ಕಡೆ ಉಲ್ಲೇಖನ ಮಾಡಿದ್ದಾರೆ. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನಮ್ಮ ಪಾಪವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು, ಆತ್ಮವನ್ನು ಹೇಗೆ ಪರಿಶುದ್ಧ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸಾಯಿರಾಮ್.
ವೀಕ್ಷಕರೇ, ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ನಂಬರ್ ಹಾಗೂ ವಿಳಾಸ ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.